ನಿಮ್ಮದೆ ಸರ್ಕಾರ ಇದೆ, ಈಗ ಎಲೆಕ್ಷನ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಎಲೆಕ್ಷನ್ ಐ ಆಮ್ ಸೋ ಓವರ್ ಕಾನ್ಫಿಡೆಂಟ್, ಫುಲ್ಲಿ ಎಂಪವರ್ಡ್, ಫುಲ್ಲಿ ಚಾರ್ಜ್ಡ್. ಸಿ ನೋಡಿ, ಮನುಷ್ಯನಿಗೆ ಒಂದು ಸಮಾಧಾನ ಅನ್ನೋದಿರ್ತದಲ್ಲ, ನನಗೆ ಆ ಸಮಾಧಾನ ಉತ್ತಮದಲ್ಲಿದ್ದೀನಿ. 2019 ಇದೆ ಸರ್, ನಿಮ್ಮದೇ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಫುಲ್ ಚಾರ್ಜ್ ಆವತ್ತು, ಎಲ್ಲ ದೋಸ್ತಿ ಎಲ್ಲ ಇಟ್ಕೊಂಡು ಬಂದಿದ್ದು ಒಂದೇ ಸೀಟ್. ಸಿ ನೋಡಿ, ಆ ಪರಿಸ್ಥಿತಿಯೇ ಬೇರೆ. ಇವತ್ತು ಯಾರು ದೋಸ್ತಿನೂ ಇಲ್ಲ, ನಮ್ಮದೇ ಆಡಳಿತ, ನಮ್ಮದೇ ಶಕ್ತಿ. ಸರ್ ಅವತ್ತು 135 ಅಂತ ಎಕ್ಸಾಕ್ಟಾಗಿ ಹೇಳಿದ್ರಿ, ಈಗೇನು ಹೇಳ್ತೀರಿ ಗ್ಯಾರಂಟಿ? ಎಕ್ಸಾಕ್ಟಾಗಿ ಇಷ್ಟೇ ಈ ಸರಿ ಲೋಕಸಭೆ. ಈಗ ತಾನೇ ಜಸ್ಟ್ ನಿನ್ನೆ ನಾಮಿನೇಷನ್ಸ್ ಫಸ್ಟ್ ರೌಂಡ್ ಮುಗಿದಿದೆ. ಸೆಕೆಂಡ್ ರೌಂಡ್ ನಾಮಿನೇಷನ್ಸ್ ಇನ್ನು ಬಿ ಪಾ ಆಮೇಲೆ ಕೊಟ್ಟಿದ್ದೀನಿ, ಇನ್ನೊಂದು 5-6 ಕೊಡಬೇಕು. ನನ್ನ ಪ್ರಚಾರ ಶುರು ಆಗಲಿ, ತಿರ್ಗಾ ಇನ್ನೊಂದು ದಿನ ಬೇಕಾದ್ರೆ. ಅಲ್ಲ, ನಿಮ್ಮ ಜೋಶ್ ಭಾರಿ ಇತ್ತು ಅವತ್ತು. ಫಸ್ಟೇ ಹೇಳಕ್ಕೆ ಶುರು ಮಾಡಿದ್ರಿ, ನಾವು ಸರಿ ಅಧಿಕಾರಕ್ಕೆ ಬರ್ತೀವಿ, ನಮ್ಮದು 135 ಅಂತ ಹೇಳ್ಕೊಂಡು ಮಾಡ್ತಿದ್ರಿ, ಈಗ ಯಾಕೋ ಧೈರ್ಯ ಸಾಕು? 4 ತಿಂಗಳು ಮುಂಚೆ ತಗಡಿದೆ ಹೇಳ್ತೀನಿ ನಾನು. ಅಲ್ಲ, ಅಲ್ಲಿರುವಂಥ ಕಾನ್ಫಿಡೆನ್ಸ್ 4 ತಿಂಗಳ ಮುಂಚೆ ಈಗ ಬರ್ತಾ ಇಲ್ಲ. ಸೊ ಈಗ ಐ ಹ್ಯಾವ್ ಟು ಜಸ್ಟ್, ಯಾ ಮೋದಿ ಗಾಳಿ ಅಂತ ಮಾತಾಡ್ತಿದ್ರು, ರಾಮಂದ್ರ ಗಾಳಿ ಅಂತ ಮಾತಾಡ್ತಿದ್ರು. ಅಕ್ಕಿ ಒಂದು ಕಡೆ ಇತ್ತು, ಅರ್ಶಿನ ಒಂದು ಕಡೆ ಇತ್ತು, ಅವೆರಡು ಸೇರಿ ಮಂತ್ರಾಕ್ಷತೆ ಇತ್ತು. ಆ ಮಂತ್ರಾಕ್ಷತೆ ತಲುಪಲೇ ಇಲ್ಲ. ಇವರು 3 ತಿಂಗಳು ಮುಂಚಿತವಾಗಿ ನಾವು ಕೊಟ್ಟು ಅನ್ನ ಭಾಗ್ಯದಲ್ಲಿ ಅಕ್ಕಿ ತೆಗೆದುಕೊಂಡು ಅರ್ಶಿನ ಒಂದು ಕಡೆ ಸೇರಿ ಮಂತ್ರಾಕ್ಷತೆಯನ್ನು ಅದು ಮುಟ್ಲಿಲ್ಲ. ಅದು ಎಲ್ಲೂ ಆ ದೇವಸ್ಥಾನದ ಗಾಳಿ ಕಾಣ್ತಾ ಇಲ್ಲ. ಹಾಗಿದ್ದಾಗ ಈ ಬಾರಿ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಇದೆ ಫೈಟ್ ಇಲ್ಲ. ಸಿ ಐ ಆಮ್ ಟೆಲಿಂಗ್ ಯು, ಆ ಗ್ಯಾರಂಟಿಲಿ ಏನು ರಸ ಇಲ್ಲ ಈ ಮೋದಿ ಗ್ಯಾರಂಟಿ. ಈಗ ನಾವು ಇವತ್ತು ಹೇಳಿದ್ದೀವಿ, ಓಕೆ, ಟುಡೇ ವಿ ಹ್ಯಾವ್ ಸೆಟ್, ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ಮಾಲ್, ನಮ್ಮದು ಗೃಹಲಕ್ಷ್ಮಿ ಇದೆ, 24,000 ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ವಿ, 2,000 ರೂಪಾಯಿ ತಿಂಗಳಿಗೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದೆ, ಈ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಚೆಕ್ ಸೈನ್ ಮಾಡಿದ್ದಾರೆ, 1,00,000 ಮಹಾಲಕ್ಷ್ಮಿ ಯೋಜನೆ ಕೊಡ್ತೀವಿ ತಿಂಗಳಿಗೆ 8,500 ರೂಪಾಯಿ, 8,500 ವರ್ಷಕ್ಕೆ 1,00,000. ಯುವಕರಿಗೆ ಉದ್ಯೋಗಕ್ಕೆ ನಾವು 3,000 ಕೊಡ್ತಾ ಇದ್ದೀವಿ. ಈಗ ನಾವು ಅನೌನ್ಸ್ ಮಾಡಿದ್ವಿ ಅಪ್ರೆಂಟಿಶಿಪ್ಗೆ, ಅವನ ಬದುಕಿಗೋಸ್ಕರ 1,00,000 ಕೊಡ್ತೀವಿ ವರ್ಷಕ್ಕೆ ಅಂತ. ಹೀಗೆ ಬೇಕಾದ ಸ್ಕೀಮ್ಸ್ ನಾವು ಮಾಡಿದ್ವಿ. ನಮ್ಮ ಮೇಲೆ ನಾವು ನಂಬಿಕೆ, ನಾವೇನಾದ್ರು ಮಾತು ಕೊಟ್ಟರೆ ಮಾತು ಉಳಿಸ್ಕೊತೀವಿ. ಅವ್ರು ಮಾತು ಕೊಟ್ಟಿದ್ದು ಉಳಿಸ್ಕೊಳಕ್ಕಾಗಿಲ್ವಲ್ಲ, ನೀವು ತೆಗಿರಿ ಅವ್ರ ಮ್ಯಾನಿಫೆಸ್ಟೋನ. ಕರ್ನಾಟಕದಲ್ಲಿ ಮಾಡಿದಷ್ಟು ಸುಲಭ ಕೇಂದ್ರದಲ್ಲಿ ಸಾಧ್ಯ ಆಗುತ್ತಾ? ಖಂಡಿತ ಕೂಡ ಖಂಡಿತ. ಸಿ ಇಂಡಿಯಾ ಇಸ್ ಎ ವೆರಿ ರಿಚ್ ಕಂಟ್ರಿ, ಇಟ್ ಇಸ್ ನಾಟ್ ಎ ಪೂರ್ ಕಂಟ್ರಿ. ಎಕನಾಮಿಕಲಿ ಬಹಳ ಬಡವರೇ ಜಾಸ್ತಿ ಇದ್ದಾರೆ. ಈಗ ನೀವು ನೋಡಿ, ಬಡವ್ರು ಇರ್ಬೋದು, ನೀವು ನೋಡಿ ಎಷ್ಟು 1,00,000 ಕೋಟಿ ರೂಪಾಯಿ ಬ್ಯಾಂಕಲ್ಲಿ ವೇ ಆಫ್ ಮಾಡಿದ್ದಾರೆ. ತೆಗಿರಿ ನೀವು, ಯು ಕೆ ಈ ಕಮ್ ಔಟ್ ಟು ದಿ ಸ್ಟಾಟಿಸ್ಟಿಕ್ಸ್. ಎಸ್, ಎಷ್ಟು 1,00,000 ಕೋಟಿ ವೇ ಆಫ್ ಮಾಡಿದ್ದಾರೆ. ಅವನು ಯಾವನು 10,000 ಕೋಟಿ ರೂಪಾಯಿ ತೊಗೊಂಡಿದ್ರೆ ಅವನಿಗೆ ಬರೀ ಯಾವುದೋ ಒಂದು ಸ್ಕೀಮ್ ತಂದುಬಿಟ್ಟು ಬರೀ ಅವ್ನು ತೊಗೊಂಡೋಗ, ನೀನು ಒಂದು 1,000 ಕೋಟಿನೋ 2,000 ಕೋಟಿನೋ ತೊಗೊಂಡು ನೀವೆಲ್ಲ ಹಂಚ್ಕೊಳ್ಳಿ ಅಂತ ಎಲ್ಲ ಮಾಡಿಬಿಡಿ, ಎಲ್ಲ ಆಗ್ತದೆ. ಅದೇ ಬಡವನ ಮನೆಗೆ ಬಿಡ್ತಾರಾ? ಬಡವ್ ನಿಮ್ಗೆ ಯಾವ್ದಾದ್ರು ಮನೆ ತೊಗೊಂಡ್ರೆ ಆ ಮನೇನ ಆ ರೀತಿ ನಿಮಗೆ ಬಡ್ಡಿ ಗಿಡ್ಡಿ ಎಲ್ಲ ಮನ್ನಾ ಮಾಡಿಬಿಟ್ಟು ನಿಮ್ಗೇನಾದ್ರು ಹಸಿರ ಮೇಲೆ ಕೊಡ್ತಾರಾ? ಬಟ್ ಓನ್ಲಿ ಬಿಗ್ ಇಂಡಸ್ಟ್ರಿಯಲಿಸ್ಟ್, ವೆರಿ ಬಿಗ್ ಬಿಗ್ ಪೀಪಲ್. ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ದಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್.